ಓಕೆ, ನಾಳೆ ಬೆಳಿಗ್ಗೆ 8 ಗಂಟೆಗೆ ಕುಮಾರಸ್ವಾಮಿ ಅವರು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಪಡಿತಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಮುನ್ನ ದೇಗುಲಗಳಿಗೆ ಭೇಟಿ ಕೊಟ್ಟಂತಹ ಕುಮಾರಸ್ವಾಮಿ ಅವರು ನಾಳೆ ಇವತ್ತು ಸುತ್ತೂರು ಮಠಕ್ಕೂ ಕೂಡ ಭೇಟಿ ನೀಡಿ ದೇಶಿಕೇಂದ್ರ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದು ಬಂದಿದ್ದರು. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ಪಡೆಯೋದಕ್ಕೆ ಅವರು ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಕಡೆಯ ಮಾಹಿತಿ. ಆದರೆ ಮತ್ತೊಂದು ಕಡೆಯ ಮಾಹಿತಿ, ಇವತ್ತು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈಗ ಚಹಾ ಕೂಟ ನಡೀತಾ ಇದೆ. ಚಹಾ ಕೂಟದಲ್ಲಿ ಬಿಜೆಪಿಯೇತರ ಎಲ್ಲ ಪಕ್ಷಗಳ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಭಾಗಿಯಾಗಿ ಒಂದು ರೀತಿಯ ಮಾತುಕತೆ ಅಂದರೆ ಮುಂದಿನ ಲೋಕಸಭಾ ಚುನಾವಣೆಗೆ ಮೋದಿ ಅವರನ್ನು ಎದುರಿಸೋದಕ್ಕೆ ಒಂದು ದೊಡ್ಡ ಒಂದು ರಂಗವೇ ಸಿದ್ಧವಾಗ್ತಾ ಇದೆ ಕಾಂಗ್ರೆಸ್ನ ನಾಯಕತ್ವದಲ್ಲಿ ಅಂತಕ್ಕಂಥ ಮಾಹಿತಿ ನಮಗೆ ಬರ್ತಾ ಇದೆ. ನೋಡಿದಾಗಲೇ ಅರ್ಥ ಮಾಡ್ಕೊಳ್ಬೋದು, ಕುಮಾರಸ್ವಾಮಿಯವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಆಗಮಿಸುವ ಕಾರಣ ಇಟ್ಕೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಂದ ಹಿಡಿದು ಮಾಯಾವತಿ, ಮಮತಾ ಬ್ಯಾನರ್ಜಿ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಕೂಡ ಹಾಜರಾಗಿದ್ದರು. ಹೀಗೆ ಪ್ರತಿಯೊಬ್ಬರೂ ಕೂಡ ಹಾಜರಾಗಿ ಒಂದು ದೊಡ್ಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ. ಮುಖ್ಯಮಂತ್ರಿಯವರ ನೂತನ ಕಚೇರಿಗೆ ಈಗ HD ರೇವಣ್ಣ ಅವರು ಆಗಮಿಸಿದ್ದಾರೆ. ದೃಶ್ಯದಲ್ಲಿ ನೀವೀಗ ನೋಡ್ತಾ ಇದ್ದೀರಾ, ನಾವು ಆಗಲೇ ಒಂದು ಮಾಹಿತಿ ಕೊಟ್ವಿ, ಇವತ್ತಿನ ದಿನದ ಮಟ್ಟಿಗೆ, ಒಂದು ದಿನದ ಮಟ್ಟಿಗೆ ಸಾರ್ವಜನಿಕರಿಗೆ ಮತ್ತು ಮಾಧ್ಯಮದವರಿಗೆ ಸಿಎಂ ಕಚೇರಿಯ ಪ್ರವೇಶವಿಲ್ಲ, ಕೇವಲ ಕುಮಾರಸ್ವಾಮಿ ಅವರ ಕುಟುಂಬಸ್ಥರಿಗೆ ಮಾತ್ರ ಪ್ರವೇಶ ಅಂತ ಬಸವರಾಜ್ ಹೊರಟ್ಟಿ ಅವರಿದ್ದಾರೆ. ನೋಡ್ತಾ ಇದ್ದೀರಾ, ಕೆಲವೇ ಒಂದು 5-10 ನಿಮಿಷದಲ್ಲಿ ಈಗ ಅಲ್ಲಿಗೆ ಕುಮಾರಸ್ವಾಮಿ ಅವರು ಆಗಮಿಸ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಬಂದು ಅಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡು ಅವರ ಸಿಎಂ ಕುರ್ಚಿಯ ಮೇಲೆ ಆಸೀನರಾಗಿ ಒಂದೆರಡು ನಿಮಿಷ ಅದು ಪದ್ಧತಿ ಕೂತು ಆನಂತರ ಅಲ್ಲಿಂದ ಹೊರಡುತ್ತಾರೆ ಅವರು. ಮುಖ್ಯವಾಗಿ ಈಗ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ ಅವ್ರಿಗೆ ಇರತಕ್ಕಂಥ ದೊಡ್ಡ ಒಂದು ಕೆಲಸ ಅಂತಂದರೆ ಬಂದಿರತಕ್ಕಂಥ ಎಲ್ಲ VIPಗಳನ್ನು ಅಷ್ಟೇ ಗೌರವಪೂರ್ವಕವಾಗಿ ಬೀಳ್ಕೊಡುಗೆಯನ್ನು ಮಾಡಿ ಬರಬೇಕಾಗುತ್ತೆ. ಸೊ ಅದು ಕೂಡ ಒಂದು ಮುಖ್ಯವಾದಂತಹ ಕೆಲಸ. ಈ ಮಧ್ಯದಲ್ಲಿ 6 ಗಂಟೆಗೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ, ಅದನ್ನು ಕೂಡ ಅವರು ನಡೆಸಬೇಕಾಗುತ್ತೆ. ಇನ್ನು ನೀವೀಗ ನೋಡ್ತಾ ಇರತಕ್ಕಂಥ ದೃಶ್ಯ ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿ ಇರುವಂತಹ KPCC ಕಚೇರಿಯ ಮುಂಭಾಗ. KPCC ಅಂತಂದರೆ ಕಾಂಗ್ರೆಸ್ನ ಕಚೇರಿ ಇದು. ಕಳೆದ ಬಾರಿ ಚುನಾವಣೆಯಲ್ಲಿ 78 ಸೀಟುಗಳನ್ನು ಗಳಿಸಿ ಬಹುಮತವನ್ನು ಪಡೆಯೋದಕ್ಕೆ ಸಾಧ್ಯವಾಗದಿದ್ದರೂ ಕೂಡ JDSನ ಜೊತೆ ಸೇರಿ ಮತ್ತೆ ಸರ್ಕಾರದಲ್ಲಿ ಭಾಗಿಯಾಗಿರೋದ್ರಿಂದ KPCC ಮುಂಭಾಗದಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ.